ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಬಿಸಿ ಬಿಸಿಯಾಗಿರುವಂಥ ಸೀ ಬೋಂಡ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬೌಲಲ್ಲಿ ನಾನು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ಎರಡು ಮೊಟ್ಟೆನ ಒಡೆದು ಹಾಕ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡೋಣ. ಒಂದು ಮುಕ್ಕಾಲು ಬೌಲಷ್ಟು ಸಕ್ಕರೆ ತಗೊಂಡಿದ್ದೀನಿ. ಒಂದು ಏಲಕ್ಕಿ ಚಚ್ಚು ಪುಡಿ ಮಾಡಿ ಹಾಕಿದ್ದೀನಿ. ಒಂದು ಕಾಲು ಚಮಚದಷ್ಟು ತುಪ್ಪ ಹಾಕ್ಕೊಳ್ಳೋಣ. ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂಚೂರು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಾಲನ್ನ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಬಿಸಿ ಹಾಲು ತಗೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟಿಲ್ದಂಗೆ. ನೋಡಿ, ಈ ಹದದಲ್ಲಿ ಬರೋ ಹಾಗೆ ಮಿಕ್ಸ್ ಮಾಡ್ಕೊಬೇಕು. ಬಾಂಡ್ಲಿಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಈಗ ಎಣ್ಣೆ ಕಾದ ನಂತರ ಈ ಹಿಟ್ಟನ್ನ ಸಣ್ಣ ಸಣ್ಣ ಉಂಡೆಯಾಗಿ ಬಿಡ್ತಾ ಬರೋಣ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ನೋಡಿ. ಮನೇಲಿ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಥರ ನಾವು ಇದನ್ನ ಕೊಡ್ಬೋದು. ತುಂಬ ಈಸಿ ಪ್ರಿಪ್ರೇಷನ್. ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಕಾಯಿಸ್ಕೊಳ್ಳೋಣ. ಅದು ಕಾದ್ಮೇಲೆ ಒಂದು ಸ್ವಲ್ಪ ಮೇಲ್ ಬರುತ್ತೆ, ಹಾಗೆ ನೋಡ್ಕೊಂಡ್ಬಿಟ್ಟು ಟರ್ನ್ ಮಾಡ್ಕೊಳ್ಳಿ. ಈಗ ನೋಡಿ, ಚೆನ್ನಾಗಿ ಕಾದಿದೆ, ಬ್ರೌನ್ ಆಗ್ತಾ ಬರ್ತಾ ಇದೆ. ಟರ್ನ್ ಮಾಡ್ಕೊಳ್ಳೋಣ. ನೋಡಿ, ಈಗ ಚೆನ್ನಾಗಿ ಕಾದಿದೆ. ಇದನ್ನು ನಾವು ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡೋಣ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್.